ಏಪ್ರಿಲ್ 9ರಂದು ಆರಂಭವಾಗಿದ್ದಂತ 14ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಮಧ್ಯದಲ್ಲೇ ಮೊಟಕುಗೊಂಡಿದೆ. ಟೂರ್ನಿಯಲ್ಲಿ ಇದುವರೆಗೂ 29 ಪಂದ್ಯಗಳು ಯಶಸ್ವಿಯಾಗಿ ನಡೆದಿದ್ದು, ಕೆಲ ಆಟಗಾರರಲ್ಲಿ ಕೊರೋನಾ ವೈರಸ್ ಸೋಂಕು ಕಾಣಿಸಿಕೊಂಡ ಕಾರಣ ಬಿಸಿಸಿಐ ಐಪಿಎಲ್ ಟೂರ್ನಿಯನ್ನು ಮುಂದೂಡಿದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಉಳಿದಂತ 31 ಪಂದ್ಯ ಇಂಗ್ಲೆಂಡ್ ಅಥವಾ ಯುಎಇನಲ್ಲಿ ನಡೆಯುವಂತಹ ಸಂಭವವಿದೆ ಅಂತ ಇದೀಗ ಸುದ್ದಿ ಹರಿದಾಡ್ತಾ ಇದೆ. ಇದೀಗ ಮಾಜಿ ಕ್ರಿಕೆಟಿಗ ಆಕಾಶ್ ಚೋಪ್ರಾ ಮುಂದಿನ ಬಾರಿಯ ಐಪಿಎಲ್ ಟೂರ್ನಿಯಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಬೇಕು ಅಂತ ಸಲಹೆಯನ್ನು ನೀಡಿದ್ದಾರೆ. ಹೇಗಿದ್ರೂ ಮುಂದಿನ ಬಾರಿಯ ಐಪಿಎಲ್ ಟೂರ್ನಿಗೆ ಎರಡು ಹೊಸ ತಂಡಗಳ ಸೇರ್ಪಡೆ ಆಗ್ತಿದ್ದು, ತಂಡವೊಂದರಲ್ಲಿ 5 ವಿದೇಶಿ ಆಟಗಾರರನ್ನು ಆಡಿಸಲು ಅನುಮತಿ ನೀಡಬೇಕು ಅಂತ ಹೇಳಿದ್ದಾರೆ. ಐಪಿಎಲ್ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದಾದ್ಯಂತ ವೀಕ್ಷಕರನ್ನು ಹೊಂದಿದೆ. ಹೆಚ್ಚು ಹೆಚ್ಚು ವಿದೇಶಿ ಪ್ರತಿಭೆಗಳಿಗೂ ಕೂಡ ಅವಕಾಶವನ್ನು ನೀಡೋದು ಉತ್ತಮ ಅಂತ ಆಕಾಶ್ ಚೋಪ್ರಾ ಸಲಹೆ ನೀಡಿದ್ದಾರೆ. ಐಪಿಎಲ್ ಗುಣಮಟ್ಟವನ್ನು ಕಾಪಾಡುವ ಸಲುವಾಗಿ ತಂಡವೊಂದಕ್ಕೆ 5 ವಿದೇಶಿ ಆಟಗಾರರನ್ನು ಆಡಿಸಲು ಅವಕಾಶವನ್ನು ನೀಡಬೇಕು. ಕೆಲ ತಂಡಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವ ಭಾರತೀಯ ಕ್ರಿಕೆಟಿಗರ ಸಂಖ್ಯೆ ಹೆಚ್ಚಿರುತ್ತೆ. ಆದರೆ ಇನ್ನೂ ಕೆಲವು ತಂಡಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವ ಭಾರತೀಯ ಕ್ರಿಕೆಟಿಗರ ಸಂಖ್ಯೆ ಕಡಿಮೆ ಇರ್ಬೋದು. ಹೀಗಾಗಿ 5 ವಿದೇಶಿ ಕ್ರಿಕೆಟಿಗರನ್ನು ಆಡಿಸಲು ಅವಕಾಶ ನೀಡೋದ್ರಿಂದ ಐಪಿಎಲ್ ಗುಣಮಟ್ಟ ಹೀಗೆ ಮುಂದುವರಿಯುತ್ತೆ. ಇಲ್ಲವಾದರೆ ಮುಂದೊಂದು ದಿನ ಇತರೆ ಫ್ರಾಂಚೈಸಿ ಲೀಗ್ಗಳಂತೆ ಐಪಿಎಲ್ ಕೂಡ ಒಂದು ಸಾಮಾನ್ಯ ಲೀಗ್ ಆಗ್ಬಿಡ್ಬೋದು ಅಂತ ಆಕಾಶ್ ಚೋಪ್ರಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಐಪಿಎಲ್ ರೂಲ್ಸ್ನಲ್ಲಿರೋ ಪ್ರಕಾರ 4 ಜನ ವಿದೇಶಿ ಆಟಗಾರರು, ಒಬ್ಬ ಅನ್ಕ್ಯಾಪ್ಡ್ ಅಂದರೆ ಇದುವರೆಗೂ ಇಂಟರ್ನ್ಯಾಷನಲ್ ಕ್ರಿಕೆಟನ್ನು ಆಡದೇ ಇರೋಂಥ ಆಟಗಾರ ತಂಡದಲ್ಲಿ ಇರಲೇಬೇಕು. 4ಕ್ಕಿಂತ ಹೆಚ್ಚು ವಿದೇಶಿ ಆಟಗಾರರನ್ನು ಐಪಿಎಲ್ನಲ್ಲಿ ಆಡಿಸೋ ಹಾಗಿಲ್ಲ. ಇನ್ನು ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ಗೆ ಹೋದರೆ ಅಲ್ಲಿ 2 ವಿದೇಶಿ ಆಟಗಾರರನ್ನು ಮಾತ್ರ ಆಡಿಸ್ಬೋದು. ಆದರೆ ಕೆಲವೊಮ್ಮೆ ಐಪಿಎಲ್ನಲ್ಲೂ ಕೂಡ 3 ಜನ ವಿದೇಶಿ ಆಟಗಾರರನ್ನು ಇಟ್ಕೊಂಡು ಕ್ಯಾಪ್ಟನ್ಗಳು ಕಣಕ್ಕಿಳಿದಿರೋದಿದೆ. ನಿಮ್ಮ ಪ್ರಕಾರ ಈ ಐಪಿಎಲ್ನಲ್ಲಿ 4 ವಿದೇಶಿ ಆಟಗಾರರು ಸಾಕು, ನಮ್ಮ ಭಾರತೀಯರಿಗೆ ಅವಕಾಶ ಸಿಗಬೇಕಾ, ಅಥವಾ 5 ವಿದೇಶಿ ಆಟಗಾರರನ್ನು ಹಾಕಿ ಇನ್ನಷ್ಟು ಮನರಂಜನೆಯನ್ನು ಒಳಪಡಿಸ್ಬೇಕಾ? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟಲ್ಲಿ ಬರ್ತಿಳಿಸಿ.